ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಒಂದು ಸಂಖ್ಯೆ ನೂರ ತೊಂಬತ್ತೊಂಬತ್ತು ನಮ್ಮ ಕೈತನಾದ ಏಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಏಸು ಕ್ರಿಸ್ತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಒಂದು ಪೇತ್ರ ಒಂದನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಚನ ನಶ್ವರ ಮನುಷ್ಯನು ಅಷ್ಟೊಂದು ಆಶ್ಚರ್ಯಕರವಾದ ಮಹಿಮೆಯನ್ನು ಮನಸ್ಸಿನಲ್ಲಿ ಊಹಿಸಿಕೊಳ್ಳಬಹುದೇ ಅಂತಹ ಆಶ್ಚರ್ಯಕರವಾದ ಕೃಪೆ ಸಾರ್ವಾತಿಶಯವಾದ ಅತ್ಯಾನಂದಕ್ಕೆ ನಮ್ಮ ಅಪಾತ್ರತೆಯನ್ನು ನಾವು ಗ್ರಹಿಸಿಕೊಂಡು ಅಂತಹ ಶ್ರೇಷ್ಠ ಕರೆಯ ಆಲೋಚನೆಯು ನಮ್ಮ ಹೃದಯಗಳನ್ನು ದೇವರ ಮುಂದೆ ಧೂಳಿನಲ್ಲಿ ತಗ್ಗಿಸಿಕೊಳ್ಳುವಂತೆ ಮಾಡಬೇಕು ಮಾತಿನಲ್ಲಿ ವ್ಯಕ್ತಪಡಿಸಲಾರದಂತಹ ಅಂತಹ ಉಪಕಾರಕ್ಕಾಗಿ ನಮ್ಮ ಕೃತಜ್ಞತೆಯನ್ನು ಸೂಕ್ತವಾಗಿ ವ್ಯಕ್ತಪಡಿಸಲು ಕರ್ತನಿಗೆ ನಾವು ಬದಲೇನು ಮಾಡಬಹುದು ನಿಜವಾಗಿಯೂ ನಮ್ಮನ್ನು ಅಪಾರವಾಗಿ ಪ್ರೀತಿಸಿದ ಆಶೀರ್ವದಿಸಿದ ಘನತೆಗೊಳಿಸಿದ ಆತನಿಗೆ ಶ್ರೇಷ್ಠವಾದ ನಂಬಿಗಸ್ಥತೆಯಿಂದ ಒಳಗೊಂಡ ಸೇವೆಯನ್ನು ಮಾಡಿದರೂ ಅದು ಬಲಹೀನತೆ ಉಳ್ಳ ಬದಲಾಗಿದೆ ಆಮೀನು